ಬರಗಾಲ ಬರಲಿ ಏನೆಲ್ಲ ಬಂದಾಗ ಯುದ್ಧ ಆಗಿರಲಿ ಏನೆಲ್ಲ ಬಂದಾಗ ಸೇವೆ ಮಾಡುವಂಥ ಒಂದು ದೊಡ್ಡ ಸಂಘಟನೆ ಅಂತೇಳಿದರೆ ಆರ್ ಎಸ್ ಎಸ್ ಅಂಥ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸೋನಿಯಾ ಗಾಂಧಿಯವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವರು ಆರ್ ಎಸ್ ಎಸ್ನ ಬೈತಾ ಇದ್ದಾರೆ ಬೇರೆ ಕಾರಣದಿಂದ ಅಲ್ಲ ಅದೇ ಹೇಳ್ತೀನಲ್ಲ ಆರ್ ಎಸ್ ಎಸ್ ಆ ಒಂದು ಯೂನಿಫಾರ್ಮ್ ಇದೆ ಸುಟ್ಟರೆ ಏನಾಗಬೇಕಾಗಿದೆ ಅವರಿಗೆ ಇದು ಅತ್ಯಂತದ ಕೀಳುಮಟ್ಟದ ಅತ್ಯಂತ ಅವಮಾನಕರ ಸಂಗತಿ ಇದು ಅತ್ಯಂತ ಅಪ್ರಬುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅಜ್ಜ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಅಪ್ರಬುದ್ಧವಾಗಿ ನಡ್ಕೊಳ್ಳೋದು ಆರ್ ಎಸ್ ಎಸ್ನ ನಿಖರನ್ನು ಸುಟ್ಟು ಹಾಕೋದು ಅಂದರೆ ಏನರ್ಥ ಇದು ಇದರಿಂದ ನೀವು ಆರ್ ಎಸ್ ಎಸ್ನ ಬರೀ ನಿಕ್ಕರ್ ಸುಡಲಿಲ್ಲ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದಿರಿ ಎಷ್ಟು ಸಾರಿ ಎರಡು ಸಾರಿ ಏನಾಯ್ತು ಆರ್ ಎಸ್ ಎಸ್ ಕ್ಲೋಸ್ ಆಯಿತಾ ವಿಶ್ವದಲ್ಲಿ ಬೆಳೀತಾ ಇದೆ ಆರ್ ಎಸ್ ಎಸ್ ನೀವು ಎಷ್ಟರ ಮಟ್ಟಿಗೆ ಅವಮಾನ ಮಾಡ್ತೀರಿ ಆರ್ ಎಸ್ ಎಸ್ನ ಎಷ್ಟೆಷ್ಟರ ಮಟ್ಟಿಗೆ ನೀವು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಾ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಮಧ್ಯದಲ್ಲಿ ಆರ್ ಎಸ್ ಎಸ್ ಬೆಳೀತಾ ಇದೆ ಇದು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ನೀವೇನು ಮಾಡಿದ್ರಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರಿ ಜನ ನಿಮ್ಮನ್ನು ಬ್ಯಾನ್ ಮಾಡ್ತಾ ಇದ್ದಾರೆ ಪೀಪಲ್ ಆಫ್ ದಿಸ್ ಕಂಟ್ರಿ ಹ್ಯಾಸ್ ಬ್ಯಾನ್ಡ್ ಕಾಂಗ್ರೆಸ್ ನೀವು ಉತ್ತರ ಪ್ರದೇಶದಲ್ಲಿ ಐದು ಸೀಟಲ್ಲಿ ಮುನ್ನೂರ ತೊಂಬತ್ತೇಳು ಸೀಟ್ಗಳಲ್ಲಿ ಡಿಪಾಸಿಟ್ ಇಲ್ಲ ನೀವು ಆರ್ ಎಸ್ ಎಸ್ನ ನಿಖರ್ ಸುಟ್ಟಾಕ್ ನಿಮ್ಮನ್ನು ಸುಟ್ಟಾಗ್ತಾ ಇದ್ದಾರೆ ಜನ ಅಂದರೆ ನೇರವಾಗಿ ಸುಟ್ಟಾಗ್ತಾಯಿಲ್ಲ ನಿಮ್ಮನ್ನು ಜನ ಮನಸ್ಸಿನಿಂದ ಕಿತ್ತಾಕಾಗಿದೆ ಆಲ್ರೆಡಿ ನಿಮ್ಮನ್ನು ಕಿತ್ತಾಕ್ತಾರೆ ಆರ್ ಎಸ್ ಎಸ್ನ ಹೃದಯದ ಆಳದಲ್ಲಿ ಇಟ್ಕೊಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯಗೂ ಅರ್ಥ ಆಗ್ತಾ ಇಲ್ಲ ಯಾರೋ ದಡ್ಡರು ಹೇಳ್ಕೊಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ